ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಾವು ದ್ರಾವಿಡ ಕನ್ನಡಿಗರು ಎಂಬ ಘೋಷವಾಕ್ಯದಡಿ ಹಿಂದಿ ಮತ್ತು ಸಂಸ್ಕೃತ ಭಾಷೆ ಹೇರಿಕೆ ವಿರೋಧಿಸಿ ಮೈಸೂರಿನಲ್ಲಿ ಕನ್ನಡ ಪರ ಸಂಘಟನೆ ಮತ್ತು ಪ್ರಗತಿಪರ ಒಕ್ಕೂಟ ಹಾಗೂ ಕರ್ನಾಟಕ ನ್ಯಾಯಪರ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ಕನ್ನಡ ಸಂಘಟನೆ ಮತ್ತು ಪ್ರಗತಿಪರ ಒಕ್ಕೂಟದ ಸದಸ್ಯರು ಹಿಂದಿ ಭಾಷೆ ಹೇರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣದವರೆಗೂ ಕನ್ನಡ ಕಡ್ಡಾಯವಾಗಬೇಕು ಕನ್ನಡ ಭಾಷೆಗೆ ತನ್ನದೇ ಆದ ಸಂಸ್ಕೃತಿ ಇತಿಹಾಸವಿದೆ ಇಂತಹ ಭಾಷೆಗಳನ್ನು ಉಳಿಸೋದು ಬೆಳೆಸೋದು ಅನಿವಾರ್ಯ ಹೀಗಾಗಿ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆಯನ್ನು ನಿಲ್ಲಿಸಬೇಕು ಜೊತೆಗೆ ತ್ರಿಭಾಷಾ ನೀತಿಯನ್ನು ಕೈಬಿಡಬೇಕು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಕನ್ನಡ ಇಂಗ್ಲಿಷ್ ಭಾಷೆ ಇದೆ ಈ ಎರಡು ಭಾಷೆಗಳೇ ವಿದ್ಯಾರ್ಥಿ ಕಲಿಕೆಗಳಿಗೆ ಸಾಕು ಅಂತ ಒತ್ತಾಯಿಸಿದರು ರಾಷ್ಟ್ರಭಾಷೆ ಅವರು ಹೇಳೋದು ಹಿಂದಿ ಮತ್ತು ಇಂಗ್ಲಿಷ್ ಅಂತ ಆದರೆ ಕರ್ನಾಟಕದಲ್ಲಿ ಮತ್ತು ಇತರ ರಾಜ್ಯಗಳಲ್ಲಿ ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ಕೇರಳದಲ್ಲಿ ಎಲ್ಲ ಎರಡು ಭಾಷೆಗಳು ಮಾತ್ರ ಇವೆ ಒಂದು ರಾಜ್ಯ ಭಾಷೆ ಇನ್ನೊಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಸಂಪರ್ಕ ಭಾಷೆ ಇಂಗ್ಲೀಷ್ ಇವೆರಡೂ ಇದೆ ಇದುವರೆಗೆ ಅದು ನಡ್ಕೊಂಡು ಬಂದಿದೆ ಚೆನ್ನಾಗಿ ನಡ್ಕೊಂಡು ಬಂದಿದೆ ಈಗ ಹಿಂದಿಯನ್ನು ಹೇರಿದ್ರೆ ಹಳ್ಳಿಗಾಡಿನಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಹಿಂದಿ ಕಲಿಯೋದು ಭಾಳ ತೊಂದರೆ ಆಗ್ತದೆ ಕಷ್ಟ ಆಗ್ತದೆ ಹಾಗಾಗಿ ಅವರು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಅವರು ವಾಪಸ್ ಹೋಗುವಂಥ ಪರಿಸ್ಥಿತಿ ಉಂಟಾಗ್ತದೆ ಬಹುಶಃ ಇವರು ನಾವು ಗುರುಕುಲ ಪದ್ಧತಿಯ ಶಿಕ್ಷಣವನ್ನು ತರ್ತೀವಿ ಅಂತ ಹೇಳಿರೋದು ಬಹುಶಃ ಈ ನಮ್ಮ ಹಳ್ಳಿಗಾಡಿನ ಜನ ಕಷ್ಟಪಟ್ಟು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಶ್ರಮಪಟ್ಟು ಈ ದೇಶದ ಸಂಪತ್ತನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಜನರು ಅವರು ಅದೇ ಕೆಲಸವನ್ನು ಮಾಡ್ತಾ ಇರಲಿ ಇವರು ಯಾರು ಶಿಕ್ಷಣ ಪಡಿಬಾರ್ದು ಸರ್ಕಾರಿ ಸೇವೆಗೆ ಸೇರಬಾರ್ದು ಅನ್ನುವ ದುರುದ್ದೇಶ ಇಟ್ಕೊಂಡು ಇವರು ಈ ರಾಷ್ಟ್ರೀಯ ಪಾಲಿಸಿಯನ್ನು ನೀತಿಯನ್ನು ತಂದಿದ್ದಾರೆ ಅಂತ ಅನ್ನಿಸ್ತದೆ ಹಾಗಾಗಿ ನಾವು ಹಿಂದಿಯನ್ನು ವಿರೋಧಿಸ್ತಾ ಇದ್ದೀವಿ ಹಿಂದಿಯ ಭಾಷೆಯ ವಿರೋಧ ನಮಗಿಲ್ಲ ಆದರೆ ಹಿಂದಿ ಹೇರಿಕೆ ವಿರೋಧ ನಮ್ಮ ಇದೆ ನಾವು ವಿರೋಧಿಸ್ತಾ ಇದ್ದೀವಿ ಆದ್ದರಿಂದ ನಮ್ಮ ಭಾಷೆ ಎಲ್ಲ ಮಟ್ಟದಲ್ಲಿಯೂ ಸರ್ವಶ್ರೇಷ್ಠ ಭಾಷೆಯಾಗಿ ಬೆಳಿಬೇಕು 12ನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಅವರ ಅನುಯಾಯಿಗಳು ನಮ್ಮ ವಚನಕಾರರ ಕಾಲದಲ್ಲಿ ಕನ್ನಡ ಭಾಷೆಯನ್ನು ಅತ್ಯುತ್ತಮ ಭಾಷೆಯನ್ನಾಗಿ ಅವರು ಬೆಳೆಸಿದರು ಯಾವುದೋ ಅಧ್ಯಾತ್ಮ ತತ್ವಜ್ಞಾನ ಇವುಗಳನ್ನೆಲ್ಲ ಸಂಸ್ಕೃತ ಹೇಳಲಿಕ್ಕೆ ಸಾಧ್ಯ ಬೇರೆ ಭಾಷೆಯಲ್ಲಿ ಹೇಳೋಕೆ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಅಂಥ ಕಠಿಣವಾದಂಥ ಸೂಕ್ಷ್ಮವಾದಂಥ ಜನರಿಗೆ ಅರ್ಥವಾಗದೇ ಇರತಕ್ಕಂಥ ವಿಷಯಗಳನ್ನು ನಮ್ಮ ವಚನಕಾರರು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳಿ ನಮ್ಮ ಕನ್ನಡ ಭಾಷೆಯನ್ನು ಬೆಳೆಸಿದ್ದಾರೆ ಇತ್ತ ಮೈಸೂರಿನ ಗಾಂಧಿ ಚೌಕದ ಬಳಿ ಜಮಾಯಿಸಿದ ಕರ್ನಾಟಕ ನ್ಯಾಯಪರ ವೇದಿಕೆ ಸದಸ್ಯರು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ 3000 ವರ್ಷದ ಇತಿಹಾಸವಿರುವ ಕನ್ನಡ ನಾಡಿನಲ್ಲಿ ಅನಾವಶ್ಯಕವಾಗಿ ಹಿಂದಿ ಹೇರಿಕೆ ಮಾಡುತ್ತಿದ್ದು ಶಿಕ್ಷಣ ವ್ಯವಸ್ಥೆಯಲ್ಲಿ ತ್ರಿಭಾಷಾ ನೀತಿ ಅನುಕರಣೆ ಮಕ್ಕಳಿಗೆ ಹೊರೆಯಾಗಿದೆ ಹೀಗಾಗಿ ಸೆಪ್ಟೆಂಬರ್ 9ರಿಂದ 14ರವರೆಗೆ ಹಿಂದಿ ಪ್ರಚಾರ ದಿವಸ್ ಆಚರಣೆ ಖಂಡಿಸಿ ಸೆಪ್ಟೆಂಬರ್ 14ರಂದು ಕರಾಳ ದಿನಾಚರಣೆಯಾಗಿ ಆಚರಿಸೋದಾಗಿ ಸರ್ಕಾರಕ್ಕೆ ಎಚ್ಚರಿಸಿದರು ಶಿಕ್ಷಣದಲ್ಲಿ ಹಿಂದಿ ಹೇರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ದಯವತ್ತು ಏನು ನಮ್ಮ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 1ರಿಂದ 14ನೇ ತಾರೀಕಿನವರೆಗೆ ಅನಗತ್ಯವಾಗಿ ಹಿಂದಿ ಪ್ರಚಾರ ದಿವಸ್ ಅಂತೇಳಿ ಆಚರಣೆ ಮಾಡ್ತಿದೆ ಅದನ್ನು ವಿರೋಧಿಸಿ ನಾವು ಸೆಪ್ಟೆಂಬರ್ 14ನೇ ತಾರೀಕು ಕರಾಳ ದಿನ ಆಚರಣೆ ಮಾಡ್ತಿದ್ದೀವಿ ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾತೃಭಾಷೆ ಜೊತೆಗೆ ವ್ಯವಹಾರಿಕ ಭಾಷೆಯಾಗಿ ಇಂಗ್ಲೀಷ್ನ ಯೂಸ್ ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಮಾತ್ರ ತ್ರಿಭಾಷಾ ನೀತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಜಾರಿ ಇದೆ ಇದನ್ನು ವಿರೋಧಿಸಿ ನಮಗೆ ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಸಾಕು ತ್ರಿಭಾಷಾ ನೀತಿ ಬೇಡ ಅಂತೇಳಿ ಇವತ್ತು ಸೆಪ್ಟೆಂಬರ್ 14ನೇ ತಾರೀಕು ಹಿಂದಿ ಪ್ರಚಾರ ದಿವಸ್ನ ಆಚರಣೆ ಮಾಡ್ತಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ಕರಾಳ ದಿನ ಆಚರಣೆ ಮಾಡ್ತಿದ್ದೀವಿ ಮುಂದಿನ ವರ್ಷದಿಂದ ಸೆಪ್ಟೆಂಬರ್ 1ರಿಂದ 14ನೇ ತಾರೀಕುವರೆಗೆ ಇವರೇನಾದ್ರು ಮತ್ತೆ ಹಿಂದಿ ಪ್ರಚಾರ ದಿವಸ ಏನಾದ್ರು ಆಚರಣೆ ಮಾಡಿಕೊಟ್ರೆ ಹಿಂದಿ ಪ್ರಚಾರ ದಿವಸ್ ಕಚೇರಿಗಳೇನಿದೆ ಅದಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸನೂ ಕೂಡ ನಾವು ಮಾಡಬೇಕಾಗಿದೆ ಅಂತೇಳಿ ಈ ಮೂಲಕ